ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ನಿನ್ನೆ ವಿಡಿಯೋನೇ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಹೊರಟಿದ್ದು ನಮ್ಮ ಪಯಣ ಬಂದು ಕನ್ಯಾಕುಮಾರಿಗೆ. ಸೊ ಮಕ್ಕಳಿಗೆ ರಜೆ ಇರೋದರಿಂದ ಕನ್ಯಾಕುಮಾರಿ ಟ್ರಿಪ್ಪಿಗೆ ಅಂತೇಳಿ ಹೊರಟ್ವಿ. ಬೆಳಗ್ಗೆ 5:30 ನಾವು ಮನೆ ಬಿಟ್ಟಾಗ ಇಲ್ಲಿಗೆ ಬರೋಷ್ಟರೊಳಗೆ 6:30 ಆಗಿತ್ತು. ಸನ್ಸೆಟ್ ನೋಡೋಣ ಅಂತೇಳಿ ಇಲ್ಲಿ ಕನ್ಯಾಕುಮಾರಿ ಬೀಚ್ ಹತ್ರ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಫಿಶಸ್ನೆಲ್ಲ ಹೆಂಗೆ ಅವರು ಹಿಡಿದುಬಿಟ್ಟು ಸಮುದ್ರದಿಂದ ಈ ರೀತಿ ಒಣಗಿಸ್ತಾರೆ. ಇದನ್ನೇ ನಮಗೆ ಅಲ್ಲಿ ಮಾರಾಟಕ್ಕೆ ಮಾರೋವಂಥದ್ದು. ಏನು ಒಣ ಮೀನು ಅಂದರೆ ಸೀಗಡಿ ಮೀನು ಅಂತೆಲ್ಲ ಹೇಳ್ತಾರಲ್ಲ, ಅದು ಇಲ್ಲಿರೋ ನೋಡ್ತಾ ಇರ್ಬೋದು. ಅಕ್ಕಿಗಳಿಗಾಗಿರ್ಬೋದು, ಕಾಗೆ ಹದ್ದಿಗೆಲ್ಲ ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಅಲ್ಲೇ ಬೀಚ್ ಪಕ್ಕದಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಗಾಡಿಯಲ್ಲಿ ಟೀ ಮಾಡ್ತಾಯಿದ್ರು. ಆ ಚಳಿ ಮಳೆ ಆಗಿನೂ ಬಂದೋಯಿತು, ಹೋಗಿತ್ತು, ಚಳಿ ಆಗ್ತಾಯಿತ್ತು. ಸೊ ಬೆಚ್ಚಿಗೆ ಒಂದು ಗ್ಲಾಸ್ ತುಂಬಾ ಚೆನ್ನಾಗಿರುವಂಥ ಒಂದು ಟೀ ಕುಡಿದು ಆನಂತರ ಅಲ್ಲಿ ಸನ್ಸೆಟ್ ಪಾಯಿಂಟ್ಗೆ ಬಂದ್ವಿ. ಬಂದ ನಂತರ ಅಲ್ಲಿ ಕ್ಯಾಮ್ರಾಮನ್ಗಳು ನೋಡ್ತಾ ಇರ್ಬೋದು, ಎಲ್ಲ ಫೋಟೋಸ್ ತೆಗೆಸ್ಕೊಳ್ಳಿ ಅಂತೇಳಿ ಸುತ್ತ ಓಡಾಡ್ತಿರ್ತಾರೆ. ಅಲ್ಲೇ ಅಲ್ಲೊಂದಷ್ಟು ಬೀಚ್ ಪಕ್ಕ ಎಲ್ಲ ಫೋಟೋಸ್ ತಗೊಂಡ್ವಿ. ನಮ್ಮ ಅದೃಷ್ಟಕ್ಕೆ ಅಂದರೆ ನಮಗೆ ಸನ್ಸೆಟ್ ಆಗಿದ್ದು ಕಾಣಿಸ್ಲಿಲ್ಲ, ಯಾಕೆಂದರೆ ಮಳೆ ಬಂದು ಮೋಡ ಫುಲ್ ಕವರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸನ್ಸೆಟ್ ನೋಡ್ಲಿಕ್ಕೆ ಆಗಲ್ಲ, ಆಗಲೇ ಇಲ್ಲ. ಸ್ವಲ್ಪ ಹೊತ್ತು ಹಂಗೇ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿದ್ವಲ್ಲ, ಹಾಗಾಗಿ ಮಕ್ಕಳು ನಂಗೆ ಸ್ವಲ್ಪ ನೀರಿನಲ್ಲಿ ಆಟಾಡಿಸ್ಕೊಂಡು ವಾಪಸ್ ರೂಮಿಗೆ ಹೋದ್ವಿ. ಆನಂತರ ನೈಟಿಗೆ ನಾವು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಆನಂತರ ಅಲ್ಲೇ ಪಕ್ಕದಲ್ಲೇ ಕನ್ಯಾಕುಮಾರಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಒಂದು ದರ್ಶನ ಮಾಡಿಕೊಂಡು ವಾಪಸ್ ನೈಟ್ ರಿಟರ್ನ್ ಆದ್ವಿ. ಸೊ ಅದಾದಮೇಲೆ ಅಲ್ಲಿ ವಿಡಿಯೋ ಏನು ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ಫೋಟೋಸ್ ಎಲ್ಲ ಅಲೋ ಇಲ್ಲ. ಇನ್ನು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇರ್ಬೋದು. ಸನ್ಸೆಟ್ ಅಂತೂ ನೋಡೋಕ್ಕಾಗಲಿಲ್ಲ, ಸನ್ರೈಸ್ ಆರ ನೋಡೋಣ ಅಂತೇಳಿ ನಾವಿದ್ದಂಥ ಹೋಟೆಲ್ ರೂಮ್ ಮೇಲ್ಗಡೆ ಟೆರೇಸ್ಗೆ ಬಂದ್ವಿ. ಬೆಳಗ್ಗೆನೂ ಸಹ ಮೋಡ ಇದ್ದಿದ್ದರಿಂದ ಸನ್ರೈಸ್ ಕೂಡ ಸರಿಯಾಗಿ ಆಗಲಿಲ್ಲ, ಅಂದರೆ ತುಂಬ ಲೇಟಾಗಾಯಿತು. 6:10 ಸನ್ರೈಸ್ ಇತ್ತು, ಬಟ್ ಅಲ್ಲಾಗಿ 6:30 6:30 ಆದರೂ ಸರಿಯಾಗಿ ಸೂರ್ಯ ಕಾಣಿಸ್ಲೇ ಇಲ್ಲ. ನೋಡ್ತಾ ಇರ್ಬೋದು ಈಗ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಂಥ ಈ ಅಕ್ಕಿಗಳವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಡನ್ನಾಗಿ ವಿಡಿಯೋ ಮಾಡ್ಬೇಕಾದ್ರೆ ಬಂತು, ತುಂಬ ಚೆನ್ನಾಗಿ ಬಂತು ಅದು ವ್ಯೂ. ಅದನ್ನು ತೆಕ್ಕೊಂಡು ನಂತರ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂತ ಅಂದರೆ ತಿರುವೋಣಂ ಸ್ಟ್ಯಾಚು ಇದೆ ನೋಡಿ, ಅಲ್ಲಿಗೆ ಹೊರಟ್ವಿ. ವಿವೇಕಾನಂದ ವಿದ್ಯಾಲಯ ಹಾಗೆಯೇ ತಿರುವೋಣಂ ಸ್ಟ್ಯಾಚು ಎರಡು ಒಂದೇ ಕಡೆ ಇದೆ. ಕನ್ಯಾಕುಮಾರಿ ಬೀಚ್ ಒಳಗಡೆ ಆದಂಗೆ ಅದು ಇದೆ. ಅಲ್ಲಿ ಹೋಗಬೇಕು ಅಂದರೆ ನಾವು ಬೋಟಲ್ಲಿ ಹೋಗಬೇಕು. ಇಲ್ಲಿಂದ ನಾವು ಈಗ ಬೋಟಲ್ಲಿ ಹೋಗಬೇಕು. ಇಲ್ಲಿ ಎಸಿ ಬೋಟ್ ಕೂಡ ಇದೆ, ಹಾಗೆಯೇ ನಾನ್ ಎಸಿ ಬೋಟ್ ಕೂಡ ಇದೆ. ಜಸ್ಟ್ ಏನು ಒಂದು 5 ಮಿನಿಟ್ಸ್ ಅಷ್ಟೇ, ನೋಡಲಿಕ್ಕೆ ತುಂಬ ಹತ್ತಿರ ಇದೆ, ಹಾಗೆಯೇ ಆಳ ಇರಲ್ಲ, ನಡ್ಕೊಂಡೇ ಹೋಗ್ಬೋದು ಅನಿಸುತ್ತೆ. ಆದರೆ ತುಂಬ ಡೀಪ್ ಇದೆ, ಎಲ್ಲರಿಗೂ ಲೈಫ್ ಜಾಕೆಟ್ ಕೊಟ್ಟು ಅಲ್ಲಿ ಹಾಕಿರ್ತಾರೆ, ನಾವು ಅದನ್ನು ಹಾಕೊಂಡೋಗಿ ಬೋಟ್ ಒಳಗಡೆ ಕೂತ್ಕೊಳ್ಳುವಂಥದ್ದು ಅಷ್ಟೇ. ಸೊ ಅಲ್ಲಾದಮೇಲೆ ಮತ್ತೆ ಅಲ್ಲಿ ಕನ್ಯಾಕುಮಾರಿ ಸ್ಟ್ಯಾಚು ಹತ್ರ, ತಿರುವೋಣಂ ಸ್ಟ್ಯಾಚು ಹತ್ರ ಹೋಗಿ ಫಸ್ಟಿಗೆ ಇಲ್ಲಿ ಕನ್ಯಾಕುಮಾರಿ ಟೆಂಪಲ್ ಇದೆ. ಅಂದರೆ ಶಿವನ್ನ ಮದುವೆ ಆಗೋಕ್ಕೋಸ್ಕರ ಪಾರ್ವತಿ ತಪಸ್ಸನ್ನು ಮಾಡಿದಂಥ ಜಾಗ ಅದು. ಒಳಗಡೆ ಫೋಟೋಸ್ ಎಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ಹಾಗೆಯೇ ಕಾಂಪ್ಲೆಕ್ಸ್ ಕೂಡ ಮಾಡಿದರು, ಕೆಳಗಡೆ ಗ್ರಾನೈಟಲ್ಲಿ ಮಾಡಿರುವಂಥದ್ದು, ಅದನ್ನು ಕೂಡ ಹಾಗೆ ನೋಡ್ತಾ ನಿಂತಿದ್ವಿ. ಅದಾದಮೇಲೆ ಅದರ ಆಪೋಸಿಟ್ ಅಲ್ಲೇ ವಿವೇಕಾನಂದ ಅವ್ರದ್ದು ಕಲ್ಲಿನಲ್ಲಿ ಮಾಡಿರುವಂಥ ಒಂದು ಸ್ಟ್ಯಾಚು ಇದೆ. ಇಲ್ಲೂ ಕೂಡ ಒಳಗಡೆ ಯಾವುದು ಫೋಟೋಸ್ ಏನೂ ಅಲೋ ಬಿಡಲ್ಲ ಎಲ್ಲೂ ಕೂಡ. ಸೊ ಹಾಗಾಗಿ ಬಾಕ್ಲಲ್ಲೇ ಒಂದು ಪಿಕ್ನ ತೆಕ್ಕೊಂಡು ಒಳಗಡೆ ಹೋದ್ವಿ. ಅದಾದಮೇಲೆ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದಮೇಲೆ ಒಂದಷ್ಟು ಫೋಟೋ ಸೆಷನ್ ನಡೀತಾ ಇದೆ. ಇಲ್ಲಿ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಮಕ್ಕಳು ಜೊತೆ ಫೋಟೋಸ್ ತೆಕ್ಕೊತಾ ಇದ್ರು. ಹಾಗೆ ಸುತ್ತ ಸಮುದ್ರ ಇದೆ, ಗಾಳಿ ಹಾಗೆ ಅದ್ರ ವೇವ್ಸ್ ಕೇಳಲಿಕ್ಕೆ ಒಂದು ತುಂಬ ಖುಷಿಯಾಗುತ್ತೆ. ಅದಾದ ನಂತರ ಇಲ್ಲಿ ಅದರ ವಿವೇಕಾನಂದ ಸ್ಟ್ಯಾಚು ಹಿಂಭಾಗದಲ್ಲಿ ಒಂದು ಎಷ್ಟು ಗಂಟೆಗೆ ಸೂರ್ಯ ಸನ್ರೈಸ್ ಆಗುತ್ತೆ ಹಾಗೆ ಸನ್ಸೆಟ್ ಆಗುತ್ತೆ ಅಂತೇಳಿ ಇಲ್ಲಿ ಕ್ಯಾಲೆಂಡರ್ ಕೂಡ ಕೊಟ್ಟಿದೆ. ಹಾಗೆಯೇ ತುಂಬ ಬಿಸಿಲಿತ್ತು, ಕಾಲು ಕೂಡ ಸುತ್ತಾ ಇತ್ತು. ಆದರೆ ಈ ಅಲೆಗಳ ಶಬ್ದಕ್ಕೆ ಅದು ಯಾವುದೂ ನಮಗೆ ನೆನಪೇ ಆಗಲ್ಲ, ಆ ಥರ ಇತ್ತು ಸೌಂಡು. ಅದು
ಅದಾದಮೇಲೆ ವಿವೇಕಾನಂದರು ಅವರು ಅಲ್ಲಿಂದ ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಈಜ್ಕೊಂಡು ಅದಾದ ನಂತರ ಬಂದು ಇಲ್ಲಿ ಧ್ಯಾನ ಮಾಡ್ತಿದ್ರಂತೆ. ಸೊ ಆ ಥರ ಎಲ್ಲ ಇತ್ತು, ಧ್ಯಾನ ಮಂದಿರ ಕೂಡ ಇತ್ತು. ಅಲ್ಲಿಯೂ ಸ್ವಲ್ಪ ಹೊತ್ತು ಕೂತು ಹೊರಗಡೆ ಬಂದ್ವಿ. ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಅವರು ಧ್ಯಾನ ಮಾಡ್ತಿದ್ದಂತ. ಇದ್ರ ಕೇಳಿ ಹಿಂಭಾಗದಲ್ಲಿ ಒಂದು ರೂಮ್ ಥರ ಇದೆ, ಅಲ್ಲಿ ಧ್ಯಾನ ಮಾಡ್ತಿದ್ದಾರೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನೋಡೇ ಇರಲಿಲ್ಲ, ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ನನ್ನ ಮಗ ಯಾವ ರೀತಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ಅಪ್ಪನ ಜೊತೆ ಅಂತೇಳಿ, ಕಲ್ ಮೇಲೆ ಮಲ್ಕೊಂಡು ಫೋಟೋಸ್ ತೆಗೆಸ್ಕೊತಿದ್ದಾನೆ. ಸೊ ಅದಾದಮೇಲೆ ಪಕ್ಕದಲ್ಲೇ ನೋಡ್ತಾ ಇರ್ಬೋದು, ಇದು ಬಂದು ಮಳೆ ನೀರನ್ನ ಶೇಖರಣೆ ಮಾಡೋವಂಥದ್ದು, ಅದನ್ನು ರೀಯೂಸ್ ಮಾಡ್ಕೊಳ್ಳಿಕ್ಕೆ. ಹಾಗೆಯೇ ಪಕ್ಕದಲ್ಲೇ ಅವ್ರದ್ದು ಲೈಬ್ರರಿ ಕೂಡ ಇದೆ, ಬುಕ್ಸ್ಗಳು ಯಾರಾದರೂ ಪರ್ಚೇಸ್ ಮಾಡೋರು ಮಾಡ್ಕೋಬೋದು. ಈ ಥರ ಇತ್ತು. ಸೊ ಇದೆಲ್ಲ ಒಂದು ದಿನ ನೋಡೋ ಅಂಥ ಪ್ಲೇಸ್ ಅಷ್ಟೇ, ಇಲ್ಲಿ ತುಂಬ ಏನು ಅಷ್ಟೊಂದು ಜಾಸ್ತಿ ಇಲ್ಲ. ಹಾಗೆಯೇ ಇಲ್ಲಿಂದ ಪಕ್ಕದಲ್ಲೇ ಒಂದು 50 ಮೀಟರು ಇಲ್ಲ ಅಷ್ಟು ದೂರದಲ್ಲೇ ತಿರುವೋಣಂ ಸ್ಟ್ಯಾಚು ಇದೆ. ನಮ್ಮಲ್ಲಿ ಕನ್ನಡದಲ್ಲಿ ಪಂಪ ರನ್ನ ಈ ರೀತಿ ಯಾವ ಥರ ಕವಿಗಳಿದ್ದಾರೆ ಅದೇ ರೀತಿ ತಿರುವೋಣಂ ಅಂತೇಳಿ ಅವರು ಕೂಡ ಒಬ್ಬ ಅವ್ರದ್ದು ಒಂದು ಸ್ಟ್ಯಾಚು ಇದೆ. ಸೊ ಅಲ್ಲಿಗೂ ಕೂಡ ಇಲ್ಲಿಂದ ಇಳಿದು ಇಲ್ಲೆಲ್ಲ ನೋಡ್ಕೊಂಡಾದ್ಮೇಲೆ ಮತ್ತೆ ಅಲ್ಲಿಗೆ ಬೋಟಲ್ಲಿ ಹೋಗಬೇಕು. ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಈಗ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ, ಅಲ್ಲಿ ಯಾರನ್ನೂ ಅಲೋ ಮಾಡ್ತಿಲ್ಲ. ಅಂದರೆ ಇಲ್ಲಿಗೆ ಬಂದವರು ಸೀದಾ ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಒಂದು ಬ್ರಿಡ್ಜನ್ನ ಕಟ್ತಾಯಿದ್ರು. ಸೊ ಅದೆಲ್ಲ ನೋಡಿಕೊಂಡು ಮತ್ತೆ 2 hours ಜರ್ನಿ ರಿಟರ್ನ್ ಆದ್ವಿ. ಅಲ್ಲಿಂದ ನಾವಿದ್ದಂಥ ಕನ್ಯಾಕುಮಾರಿಯಿಂದ ಅಗೇನ್ ನಾವು ಒಂದು ರೆಸಾರ್ಟಿಗೆ ಬಂದ್ವಿ. ಇದು ತುಂಬ ಕೇಳಿರ್ಬೋದು, ಕಂಟ್ರಿ ಕ್ಲಬ್ ಅಂತ, ತುಂಬ ಹಳೆಯದು. ಈಗ ಮತ್ತೆ ರಿನೋವೇಟಿವ್ ಮಾಡಿ ಎಲ್ಲನೂ ಹೊಸದಾಗಿ ಓಪನ್ ಮಾಡ್ತಿದ್ದಾರೆ. ತುಂಬ ಹಳೆಯ ಬಿಲ್ಡಿಂಗ್, ಲಾಕ್ಡೌನಲ್ಲೆಲ್ಲ ತುಂಬ ಲಾಸ್ ಆಗಿತ್ತಂತೆ, ಮತ್ತೆ ಈಗ ಅದನ್ನೆಲ್ಲ ರಿನೋವೇಟಿವ್ ಮಾಡಿ ಹೊಸದಾಗಿ ಓಪನ್ ಮಾಡಿದ್ದಾರೆ. ಮಕ್ಕಳು ಅಲ್ಲಿಂದ ಬಂದ ತಕ್ಷಣ ಬಿಸಿಲಿನಲ್ಲಿ ಈಗ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಬೇಕು ಅಂತೇಳಿ ರೆಡಿ ಆಗ್ತಿದ್ದಾರೆ. ಊಟ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಆದಮೇಲೆ ಈಗ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಲಿಕ್ಕೆ ಹೋಗಿದ್ದಾರೆ. ನಾವಿದ್ದಂಥ ರೂಮ್ ಯಾವ ರೀತಿ ಇದೆ ಅನ್ನೋದನ್ನು ಸಿಂಪಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಎಲ್ಲೇ ಹೋದ್ರೂ ಅಷ್ಟೇ, ನಮಗೆ ಒಂದು ರೂಮ್ ಚಿಕ್ಕದಿರಲಿ ದೊಡ್ಡದಿರಲಿ, ಆದರೆ ಟಾಯ್ಲೆಟ್ ಅಂದರೆ ವಾಶ್ರೂಮ್ ಮಾತ್ರ ತುಂಬ ನೀಟಾಗಿರಬೇಕು. ಸೊ ಎಲ್ಲ ಹೊಸ್ದಾಗಿತ್ತು, ತುಂಬ ಚೆನ್ನಾಗಿತ್ತು. ನೀಟ್ ಮೈಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದರೆ, ಯಾಕೆಂದರೆ ಈಗ ಮತ್ತೆ ರಿನೋವೇಟಿವ್ ಮಾಡಿದ್ದಾರೆ. ಅಂದರೆ ಕನ್ಸ್ಟ್ರಕ್ಷನ್ ಮಾಡಿಸಿ ಹಳೆಯದನ್ನೆಲ್ಲ ತೆಗೆದು ಹೊಸದನ್ನೆಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಈಗ ಈ ರೀತಿ ರೂಮ್ ಎಲ್ಲ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು. ಪಕ್ಕದಲ್ಲಿನೇ ಒಂದು ಫ್ರಿಜ್ಜು, ಹಾಗೆ ಡೈನಿಂಗ್ ಟೇಬಲ್ ಥರ ಒಂದು ಟೇಬಲ್ಲು, ಸೋಫಾ ಹಾಗೆ ಎಲ್ಲ. ಅದಾದ ನಂತರ ಈಗ ಮಕ್ಕಳು ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಬೇಕು ಅಂದರು, ಅಲ್ಲಿಗೆ ಕರ್ಕೊಂಡು ಹೊರಟ್ವಿ. ಹಾಗೆಯೇ ರೂಮಿಂದ ಆಚೆ ಬಂದ ತಕ್ಷಣ ನಮಗೆ ವ್ಯೂ ಯಾವ ರೀತಿ ಇದೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ರೂಮ್ ಅಪೋಸಿಟಲ್ಲೇ ಕೋವಲಾಮ್ ಬೀಚ್ ಇದೆ. ಸೊ ಅಲ್ಲಿಗೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಐಡಿಯಾಸ್ ಇದೆ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇದು ನೆಕ್ಸ್ಟ್ ಡೇ, ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸ್ವಿಮ್ಮಿಂಗ್ ಫೂಲಿಂದ ಆಟ ಆಡ್ಕೊಂಬಂದು ಫುಲ್ ಹಂಗೇ ಊಟ ಮಾಡೆಲ್ಲ ಮಲ್ಕೊಂಬಿಟ್ಟು, ಇದು ನೆಕ್ಸ್ಟ್ ಡೇ ನಾವು ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಏನಪ್ಪ ಅಂದರೆ ಸ್ಯಾರಿ ಅಥವಾ ಲಂಗ ದಾವಣಿ, ಅದನ್ನೇ ಹಾಕ್ಕೋಬೇಕು. ಬೇರೆ ಚೂಡಿದಾರ ಆಗಿರ್ಬೋದು, ಕುರ್ತಾಸಿ ಥರದ್ದು ಯಾವುದೂ ಹಲೋ ಇಲ್ಲ. ಗಂಡಸರು ಕಂಚೆಯನ್ನೇ ಹಾಕ್ಕೊಂಡು ಹೋಗಬೇಕು. ಬಟ್ ನಾವ್ಯಾರು ಪ್ಲ್ಯಾನ್ ಮಾಡಿರಲಿಲ್ಲ, ಸ್ಯಾರಿ ಯಾರು ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಡ್ರೆಸ್ ಮೇಲ್ಗಡೆ ಒಂದೊಂದು ಪಂಚೆ ಕೊಡ್ತಾರೆ, ಅದನ್ನು ಸುತ್ಕೊಂಡು ಹೋಗಬೇಕಿತ್ತು. ಬಟ್ ನಮಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ, ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅಂದರೆ ಓದ್ವಿ, ಒಳಗಡೆ ಕ್ಯೂ ನಿಂತ್ರೂ ನಮಗೆ ದರ್ಶನ ಸಿಗಲಿಲ್ಲ. ಇಲ್ಲಿನ ದೇವ್ರ ವಿಶೇಷತೆ ಏನಪ್ಪ ಅಂದರೆ ಒಂದೊಂದು ಪಾಟು ಕೂಡ ಒಂದೊಂದು ಬಾಕ್ಲಲ್ಲಿ ನೋಡುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಔಟ್ ಸೈಡ್ ಅದು ಫೋಟೋ ಇದೆ. ಒಂದು 3 ಬಾಕ್ಲು ಇರುತ್ತೆ, ಅದರಲ್ಲಿ ಒಂದು ಬಾಕ್ಲಲ್ಲಿ ತಲೆ, ಹಾಗೇ ಮಧ್ಯದಲ್ಲಿ ಹೊಟ್ಟೆ, ಈ ರೀತಿ ಕಾಣಿಸುತ್ತೆ ಕಾಲು ಎಲ್ಲ. ಇದು ಇಲ್ಲಿನ ವಿಶೇಷ ಅಷ್ಟೇ. ಸೊ ನೆಕ್ಸ್ಟ್ ಯಾವಾಗಾದರೂ ಹೋದರೆ ನೋಡೋಣ. ಅದಾದಮೇಲೆ ನಾವು ನೆಕ್ಸ್ಟು ರೂಮಿಗೆ ಬಂದು ಫ್ರೆಶಪ್ ಆಗಿ ಮತ್ತೆ ಕೋವಲಾಮ್ ಬೀಚಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಕಾರ್ ಹತ್ತಿದಾಗ ಫುಲ್ ಜೋಶಲ್ಲಿದ್ದರು, ಅಲ್ಲಿರೋ ಬಿಸಿಲಿಗೆ ಅವ್ರಿಗೆ ಟಯರ್ಡ್ ಆದಂಗೆ
ತುಂಬ ಹೋಗಿ ಏನು ಹಾಫ್ ಆನ್ ಅವರ್ ಆಗಿರಲಿಲ್ಲ, 10 ನಿಮಿಷದೊಳಗಡೆ ಎಲ್ಲ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ನನ್ನ ಮಗಳು ವೀಡಿಯೋ ಮಾಡ್ತಿದ್ದು ನೋಡ್ಬಿಟ್ಟು ಎಚ್ಚರ ಮಾಡಿಕೊಂಡ್ಳು, ಹಾಗೆ ಮತ್ತೆ ಹಾಗೆ ಮಲ್ಕೊಂಡ್ಳು. ಇದು ಕೋವಲಂ ಬೀಚ್. ಅನಂತರ ಅಲ್ಲಿ ಸ್ವಲ್ಪ ಹೊತ್ತು ನಾವು ಹೋಗೋಷ್ಟರೊಳಗೆ ಕತ್ಲೆ ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ಹಾಗೆಯೇ ಆಟ ಆಡಿಕೊಂಡು ಕರ್ಕೊಬಂದ್ವಿ. ತುಂಬ ವೇವ್ಸ್ ಇತ್ತು ಸಂಜೆ ಆಗಿದ್ದರಿಂದ, ಹಿಂದೆ ಎಲ್ಲ ನಿಂತ್ಕೊಂಡು ಸೇಫ್ಟಿಗೋಸ್ಕರ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ಮಾಡಿಕೊಂಡು ವಾಪಸ್ ರಿಟರ್ನ್ ಆದ್ವಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಅದರಲ್ಲೇ ತೆಗೆದಂಥ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಹೋಗ್ತಾ ಇರುವಂಥ ಪ್ಲೇಸ್ ಯಾವುದು ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ, ನಾಳೆಯಿಂದ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.